ಹೆಸರು? ಮೈ ನೇಮ್ ಇಸ್ ಪಲ್ಲವಿ. ಓಕೆ, ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನೆ. ಎಲ್ಲ ಹುಟ್ಟಿ ಬೆಳೆದಿದ್ದೀರಾ? ಸೊ ನೀವು ಹಾಗಾದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗಿಸ್ತೀರಾ ಬೆಂಗಳೂರಲ್ಲಿ ಇದ್ಕೊಂಡು? ಯಾವ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಾವು ಉಪಯೋಗಿಸ್ತೀರಾ? ಆಟೋ, ಬಸ್, ಮೆಟ್ರೋ? ಆಟೋ, ಬಸ್, ಮೆಟ್ರೋ. ಹೌದಾ? ಎಷ್ಟು ಸಲ ನೀವು ಜನರಲ್ಲಿ ದಿನದಲ್ಲಿ ಟ್ರಾವೆಲ್ ಮಾಡ್ತೀರಾ ಬಸ್ಸಲ್ಲಿ? ಟು ತ್ರೀ ಟೈಮ್ಸ್. ನಿಮಗೆ ಸೇಫ್ ಅನ್ಸುತ್ತಾ ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು? ಸೇಫ್ ಅನ್ಸುತ್ತೆ. ಓಕೆ, ಏನು ಕಾಷನ್ ತಗೋಬೇಕು, ಪ್ರಿಕಾಷನ್ ತಗೋಬೇಕು ಹುಡುಗಿಯರು ಅಲ್ಲಿ ಟ್ರಾವೆಲ್ ಮಾಡ್ಬೇಕಾರೆ? ಧೈರ್ಯ ಇದ್ರೆ ಏನು ಬೇಡ ಅಂತೀರಾ? ಧೈರ್ಯ ಎಷ್ಟೇ ಇರಲಿ ಸೇಫ್ಟಿ ಇಂಪಾರ್ಟೆಂಟ್. ಅದಕ್ಕೆ ಕೆಲವೊಂದು ಪ್ರಿಕಾಷನ್ಸ್ ಬೇಕು. ಏನು ಪ್ರಿಕಾಷನ್ಸ್ ತಗೋತೀರಾ ನೀವು? ನಮಗೆ ಮೇನ್ ಬೇಕಾಗಿರೋದು ಸೇಫ್ಟಿ. ಹೆಣ್ಮಕ್ಳು ಸಪ್ರೇಟ್ ಇರಬೇಕು, ಗಂಡ್ಮಕ್ಳಿಗೆ ಸಪ್ರೇಟ್ ಇರಬೇಕು. ಮೇನ್ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಬೇಕು. ಹಾಗಾದರೆ ನೀವು ರಾತ್ರಿ ಹೊತ್ತಿ ಇವೆಂಟ್ಸ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀರಲ್ಲ ಕೆಲಸ ಮಾಡಲಿಕ್ಕೆ, ಅವಾಗ ವಾಪಸ್ ಬರಬೇಕಾದ್ರೆ ಲೇಟ್ ಆದಾಗ ನೀವು ಯಾವ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗಿಸ್ತೀರಾ? ಬಸ್. ಸೊ ನಿಮಗೆ ಬೇರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಿಂತ ಬಸ್ ಸೇಫ್ ಅಂತ? ಬಸ್ಸು ಸೇಫ್. ಆಟೋ ಎಲ್ಲ ಒಬ್ಬರೇ ಹೋಗ್ಬೇಕಾಗುತ್ತೆ, ಒಬ್ಬರೇ ಬರಬೇಕಾಗುತ್ತೆ. ಅಷ್ಟು ಆಟೋ ಅಷ್ಟು ಸೇಫ್ ಇರಲ್ಲ, ಬಸ್ಸು ಸೇಫ್ ಇರುತ್ತೆ. ಬಸ್ಸು ಸೇಫ್. ಅದರಲ್ಲಿ ನಮ್ಮ ಜೊತೆ ತುಂಬ ಜನ ಎಲ್ಲ ಟ್ರಾವೆಲ್ ಮಾಡ್ತಾರೆ, ಸೊ ಬಸ್ ಸೇಫ್ ಇರುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಜನರು ಜಾಸ್ತಿ ಬಳಸಬೇಕು ಅನ್ನೋದು, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮೇಡಮ್, ಇವಾಗ ವೈಟ್ ಬೋರ್ಡ್ ತುಂಬ ಇದೆ, ವೈಟ್ ಬೋರ್ಡ್ ತುಂಬ ಇರೋದ್ರಿಂದ ಟ್ರಾಫಿಕ್ಕು ತುಂಬ ಇದಾಗ್ತಾ ಇದೆ. ಆಮೇಲೆ ಟೂ ವೀಲರ್ಸ್ ಎಲ್ಲ ಲೋನ್ ಕೊಡೋದ್ರಿಂದ 10,000 ಕಟ್ಟಿದ್ರೆ ಲೋನ್ಗಳು ಇವಾಗ ಗಾಡಿಗಳು ಕೊಟ್ಬಿಡ್ತಾರೆ, ಅವರು ರೋಡ್ ಮೇಲೆ ಬಂದು ಎಲ್ಲ ಗಾಡಿಗಳು ಓಡಿಸ್ತಾರೆ, ಅದರಿಂದ ಟ್ರಾಫಿಕ್ ಜಾಸ್ತಿ ಇದೆ. ಮೇಡಮ್, ವೈಟ್ ಬೋರ್ಡ್ ಕಮ್ಮಿ ಮಾಡ್ಬೇಕು ಮೇಡಮ್. ಒಂಚೂರು ಜನ ಸ್ವಂತ ವಾಹನಗಳನ್ನು ಬಳಸೋದು ಬೆಸ್ಟಾ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಬೆಸ್ಟಾ? ಪಬ್ಲಿಕ್ ಗಾಡಿ ಓಡಿಸೋದು ಬೆಸ್ಟ್ ಮೇಡಮ್. ಇವಾಗ ವೈಟ್ ಇವಾಗ ವೈಟ್ ಏನಂತ ಅಂದರೆ ಅವ್ರು ಓಡಿಸೋದ್ರಿಂದ ಡಿ ಎಲ್ಗಳು ಕಾಸು ಕೊಟ್ಟರೆ ಡಿ ಎಲ್ ಕೊಟ್ಬಿಡ್ತಾರೆ, ಅವ್ರು ರೋಡ್ ಮೇಲೆ ಹೆಂಗಂದ್ರೆ ಹಂಗೆ ಓಡಿಸ್ತಾ ಬಿದ್ದಿರ್ತಾರೆ, ಆಕ್ಸಿಡೆಂಟ್ಗಳು ಎಲ್ಲ ಜಾಸ್ತಿ ಆದ್ರಿಂದ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಮೇಡಮ್. ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸುವಂತಹ ಮಹಿಳೆಯರಿಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಏನಿಲ್ಲ ಮೇಡಮ್, ಏನು ಅನ್ಸಲ್ಲ. ಇತ್ತೀಚೆಗೆ ನಗರಗಳಲ್ಲಿ ಮಹಿಳಾ ಚಾಲಕರು ಮಹಿಳಾ ಚಾಲಕಿಯರು ಕೂಡ ಕಂಡು ಬರ್ತಾ ಇದ್ದಾರೆ. ಸೊ ನಿಮ್ಗೆ ಅವರು ಕಾಂಪಿಟೇಟಿವ್ ಅಂತ ಅನ್ಸುತ್ತೆ ಸರ್, ಅಥವಾ ಸ್ಫೂರ್ತಿ ಅಂತ ತಗೊಳ್ಬೋದಾ? ಏನು ಸ್ಫೂರ್ತಿಯಿಂದ, ಅವರು ಏನೋ ತುಂಬ ಕಷ್ಟ ಇರೋದ್ರಿಂದ ಅವರು ಗಾಡಿ ಒಯ್ಯೋ ಕೆಲಸ ಜಾಬ್ಗಳು ಎಲ್ಲೂ ಸಿಗ್ತಾ ಇಲ್ಲ, ಅದರಿಂದ ಅವರು ಓಡಿಸೋದ್ರಿಂದ ಏನು ಪ್ರಾಬ್ಲಮ್ ಏನಿಲ್ಲ, ಏನು ತೊಂದರೆ ಇಲ್ಲ. ತೊಂದರೆ. ಸೊ ನಿಮ್ಮ ಪ್ರಕಾರ ಹೇಳೋದಾದ್ರೆ ಮಹಿಳೆಯರು ಮತ್ತು ಪುರುಷರು ಸಮಾನರು, ಯಾರು ಬೇಕಿದ್ರು ಛಲ ಇದ್ರೆ ಕೆಲಸ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.